ಬಂಧುಗಳೇ, ಇದೊಂದು ಧರ್ಮ ಯುದ್ಧ. ಇಲ್ಲಿ ಈ ದೇಶದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದ ಪಾರ್ಟಿ, ಈ ರಾಷ್ಟ್ರಕ್ಕೆ ಎಲ್ಲ ಧರ್ಮದ ಜನರನ್ನು ಒಟ್ಟಿಗೆ ಕೊಂಡೊಯ್ದಂತಹದ್ದು. ಈ ದೇಶಕ್ಕೆ ಸ್ವಾತಂತ್ರ್ಯ ತರುವಾಗ ಮಹಾತ್ಮ ಗಾಂಧೀಜಿಯವರು, ವಲ್ಲಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಮೌಲಾನ ಆಜಾದ್, ಎಲ್ಲ ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಮಹಾನ್ ಚೇತನರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಲಿದಾನವನ್ನು ಮಾಡಿ, ಜೈಲು ವಾಸವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದರು. ಅಂತ ಒಂದು ಪಾರ್ಟಿ ಈ ಪಾರ್ಟಿ. ಈ ಪಾರ್ಟಿ ಸುಮಾರು 135-140 ವರ್ಷಗಳಾದರೂ ಕೂಡ ಈ ರಾಷ್ಟ್ರದ ಜಾತ್ಯತೀತ ವ್ಯವಸ್ಥೆಯನ್ನು ಇಟ್ಕೊಂಡು ಎಲ್ಲ ಧರ್ಮದ ಎಲ್ಲ ವರ್ಗದ ಜನರನ್ನು ಕೂಡ ಒಟ್ಟಿಗೆ ಕೊಂಡೊಯ್ಬೇಕು ಅನ್ನೋದು ನಮ್ಮ ವಾದ. ಬಿಜೆಪಿಯವರು ಆದ ಕೋಮು ಗಲಭೆಯನ್ನು ಮಾಡಿ ಹಿಂದೂ ಮುಸಲ್ಮಾನರಲ್ಲಿ ಭೇದ ಭಾವಗಳನ್ನು ಹುಟ್ಟಿಸಿ ಈ ದೇಶವನ್ನು ಒಡೆದು ಮಾಡುವಂಥ ಚಿಂತನೆಯನ್ನು ಬಿಜೆಪಿ ಸರ್ಕಾರ, ಬಿಜೆಪಿ ಪಾರ್ಟಿ ಇವತ್ತು ಮಾಡ್ತಾರೆ. ಇವೆರಡನ್ನು ಬಹಳ ತುಲನೆ ಮಾಡಬೇಕಾಗಿದೆ. ಈ ದೇಶ ಐಕ್ಯತೆ ಇರಬೇಕು, ಈ ದೇಶದಲ್ಲಿ ಸಮಗ್ರತೆ ಇರಬೇಕು, ಈ ದೇಶದ ಎಲ್ಲ ವರ್ಗದ ಜನರು ಕೂಡ ಅಣತಮ್ಮಂದರಾಗಿ ಬಾಂಧವ್ಯದಿಂದ ಬಾಳಿ ಬದುಕಬೇಕು ಅನ್ನೋದು ಒಂದು ಕಡೆ ಆದರೆ, ಧರ್ಮ ಧರ್ಮಗಳ ಮಧ್ಯೆ ಕಲಹವನ್ನು ಮಾಡಿ ಈ ದೇಶವನ್ನು ಹೊಡೆದಾಡುವ ಕೆಲಸವನ್ನು ಇವತ್ತು ಬಿಜೆಪಿ ಮತ್ತು ಮೋದಿಯವರು, ಪ್ರಧಾನಮಂತ್ರಿಗಳು ಮಾಡ್ತಾರೆ. ಬಂಧುಗಳೇ, ನಾನು ಇವತ್ತು ತಮಗೆ ಹೇಳ್ತಾ ಇದ್ದೀನಿ, 10 ವರ್ಷ ರಾಜ್ಯಭಾರ ಮಾಡಿದಂಥ ಬಿಜೆಪಿ ಸರ್ಕಾರ 1 ವರ್ಷಕ್ಕೆ 2 ಕೋಟಿ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದರು. ಇವತ್ತಿನ ಕಾಲಕ್ಕೆ 20 ಕೋಟಿ ಯುವಕರಿಗೆ ಕೆಲಸ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈ ದೇಶದಲ್ಲಿ ಇವತ್ತು ಫುಡ್ ಸೆಕ್ಯೂರಿಟಿ ಕಾಯ್ದೆಯನ್ನು ತರುವುದರ ಮುಖಾಂತರ 2013ರಲ್ಲಿ ನಾನು ಕೂಡ ಅಲ್ಲಿ ಮಂತ್ರಿ ಇದ್ದೆ, ಸೋನಿಯಾ ಗಾಂಧಿಯವರು, ಮನಮೋಹನ್ ಸಿಂಗ್, ಒಂದು ಕಾನೂನನ್ನು ತಂದ್ವಿ. ಈ ಭಾರತ ದೇಶದಲ್ಲಿರುವ ಕಟ್ಟಕಡೆ ಪ್ರಜೆ ಯಾರು ಕೂಡ ಊಟ ಇಲ್ಲ ಅಂತ ಮಲಗಬಾರದು. ಅವರಿಗೆ ಒಂದು ಆಹಾರ ಭದ್ರತೆ ಕಾಯ್ದೆಯನ್ನು ಕೊಟ್ಟು, ಅವರಿಗೆ ಮನ್ರೇಗಾದಿಂದಾದರೂ ಕೆಲಸ ಕೊಟ್ಟು ಅವರಿಗೆ ಊಟವನ್ನು ಕೊಡಬೇಕು, ಅಕ್ಕಿಯನ್ನು ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನ್ನೋದನ್ನ ತಮಗೆ ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ಅದನ್ನ ಮುಂದೆ ಬಂದಂತ ಸರ್ಕಾರ ನಡೆಸ್ಕೊಂಡು ಇವತ್ತು ಸುಧಾಕರ್ ಅವರು ಹೇಳಿದಾಗೆ ನಾವು 34 ರೂಪಾಯಿ ಕೊಡ್ತೀವಿ ಅಂದ್ರೆ ಕೊಡ್ಲಿಲ್ಲ. ಅಕ್ಕಿ 16 ಲಕ್ಷ ಕಣ್ಣುಗಳು ಅವರ ಹತ್ರ ಇದ್ರೂ ಕೂಡ ನಮಗೆ ಕೊಡಲಿಲ್ಲ. ಅದಾದ್ಮೇಲೆ ಈ ಯೋಜನೆ ಚುನಾವಣೆಗಾಗಿ 19 ರೂಪಾಯಿ ಕೊಟ್ಟರು. ಮಾರಾಟ ಮಾಡೋರಿಗೆ 10 ರೂಪಾಯಿ ಕಮಿಷನ್, ಅಂದರೆ 34-40 ರೂಪಾಯಿ ಇರುವ ಅಕ್ಕಿಯನ್ನು 20 ರೂಪಾಯಿ ಕೊಟ್ಟರೆ ಈ ರಾಷ್ಟ್ರದ ಬೊಕ್ಕಸಕ್ಕೆ ಸುಮಾರು 10 ಲಕ್ಷ ಮೆಟ್ರಿಕ್ ಟನ್ನು ಅಕ್ಕಿಗೆ 1,000 ಕೋಟಿ ರೂಪಾಯಿ ಲಾಸ್ ಮಾಡಿ ದೇಶದ ಜನರ ಕಷ್ಟವನ್ನ ಬಗೆಹರಿಸೋದು ಬಿಟ್ಟು ಆ ದುಡ್ಡನ್ನ ದುರುಪಯೋಗ ಮಾಡಿ ಎಲೆಕ್ಷನ್ಗಾಗಿ 19 ರೂಪಾಯಿ ಕೊಡ್ತಾರೆ, ಕಮಿಷನ್ ಅವ್ರಿಗೆ 10 ರೂಪಾಯಿ ಕೊಡ್ತಾರೆ, 29 ರೂಪಾಯಿಗೆ ಅಕ್ಕಿಯನ್ನ ಮಾರಾಟ ಮಾಡೋ ಕಾರ್ಯಕ್ರಮ ಮಾಡಿ. ನಾವು ಕೇಳಿದೀವಿ ಸಿದ್ದರಾಮಯ್ಯವರು, ನಾವೆಲ್ಲ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ರು, ನಾನು ಹೋಗಿದ್ದೆ, ಎಲ್ಲ ಮಂತ್ರಿಗಳು ಹೋಗಿ ಕೇಳಿದ್ವಿ, ನಾವು 34 ರೂಪಾಯಿ ಕೊಡ್ತೀವಿ ಅಕ್ಕಿ ಕೊಡಿ ಅಂತ. ಅವರು ಅಕ್ಕಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಬದಲಾಗಿ ನುಡಿದಂತೆ ನಡೆದು ಸನ್ಮಾನ್ಯ ಸಿದ್ದರಾಮಯ್ಯವರು 34 ರೂಪಾಯಿ ಕೊಡುವಂಥದ್ದು ಮಾಡಿ ಒಂದು ಅಕೌಂಟ್ಗೆ 170 ರೂಪಾಯಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದ. ಬಂಧುಗಳೇ, ಸಿದ್ದರಾಮಯ್ಯವರು ಪ್ರಮಾಣ ವಚನ ಮಾಡಿದ ಮೊದಲನೇ ದಿನ ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತೀವಿ ಅಂತ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮಾಡಿ 100 ದಿನಗಳ ಒಳಗಡೆ ಶಕ್ತಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ ಎಲ್ಲವನ್ನು ಕೊಟ್ಟಿವಿ. ತದನಂತರ ನಾವು ಯುವ ನಿಧಿಯನ್ನು ಕೂಡ ಜಾರಿಯನ್ನು ಮಾಡಿ 10 ವರ್ಷದಲ್ಲಿ ಈ ಭಾರತದ ಜನಗೆ ಅವರು ಏನು ಕೊಡಕ್ ಆಗಲಿಲ್ಲ. 10 ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಅವರು ಏನ್ ನಾವು ವಚನ ಕೊಟ್ಟಿದ್ದೀವೋ ಅದನ್ನ ಪೂರ್ತಿ ಪ್ರಮಾಣದಲ್ಲಿ ನಡ್ಕೊಂಡಿದ್ದ. ಅದರ ಮುಖಾಂತರ ಈ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇ ರಾಜ್ಯವಾಗಿದೆ. ಇಷ್ಟೊಂದು ಜನರಿಗೆ ಸಹಾಯ ಮಾಡಿ ಕಲ್ಯಾಣ ಕಾರ್ಯಕ್ರಮವನ್ನು ಮಾಡಿದ್ರಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮೊಟ್ಟ ಮೊದಲನೇದಾಗಿದೆ. ಭಾರತದ 31 ರಾಜ್ಯಗಳಲ್ಲಿ ಕರ್ನಾಟಕ ಮೊದಲನೇದಾಗಿದೆ.
ಅಷ್ಟೇ ಅಲ್ಲ, 7 ಕೋಟಿ ಜನವಿರುವ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 4.5 ಕೋಟಿ ಜನಕ್ಕೆ ಈ ಕರ್ನಾಟಕದ ಸರ್ಕಾರದ ಕಾರ್ಯಕ್ರಮಗಳನ್ನು ಮುಟ್ಟಿಸಿದ್ದೇವೆ. ಬಹುತೇಕ ಇನ್ನೆಲ್ಲ ಯಾವ ರಾಜ್ಯದಲ್ಲಿ ಇಂಥ ಒಂದು ಅತ್ಯುತ್ತಮವಾದ ಸೇವೆಯನ್ನು ಮಾಡೋಕ್ಕೆ ಆಗಲಿಲ್ಲ. ಇಂಥ ಒಂದು ಪವಿತ್ರವಾದ ಕೆಲಸವನ್ನು ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್, ನಾವೆಲ್ಲ ಸೇರಿ ಮಂತ್ರಿಗಳು ಕೂಡ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ರಾಷ್ಟ್ರದಲ್ಲಿ ರೈತರು ದೇಶದ ಬೆನ್ನೆಲುಬು. ಈ ರೈತರು 100ಗೆ 75% ಇದ್ದೀವಿ ಅನ್ನದಾತರು. ಇವತ್ತು ಭಾರತ ದೇಶದಲ್ಲಿ UPA ಸರ್ಕಾರ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರು ರೈತರ ಕಣ್ಣೀರು ಹೊಸಕ್ಕೆ, ಅವರ ಬಾಧೆಯನ್ನು ತೀರಿಸೋದಕ್ಕೆ ಅವರ ಸಾಲವನ್ನು ಮನ್ನಾ ಮಾಡ್ತಾರೆ. 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ತಾರೆ. 4 ಕೋಟಿ ರೈತರ ಕಣ್ಣೀರನ್ನು ಓಡಿಸುವಂತ ಕೆಲಸವನ್ನು ಮಾಡ್ತಾರೆ. ಬಂಧುಗಳೇ, 10 ವರ್ಷ ಆಯ್ತು ಮೋದಿಯವರು ಯಾವುದು ಒಂದು ರೈತರಿಗೆ ಸಾಲ ಮನ್ನಾ ಮಾಡಲಿಲ್ಲ, ಅವರ ಕಟ್ಟಿಸೋಕ್ಕಾಗಲಿಲ್ಲ. 5,000 6,000 ಅವರ ಅಕೌಂಟ್ಗೆ ಹಾಕ್ತಾರೆ, ಏನು ಖರ್ಚು ಮಾಡ್ತಾರೆ ಏನೋ ಗೊತ್ತಿಲ್ಲ. ಆದರೆ ಇವತ್ತು ಗೊಬ್ಬರಗಳ ಬೆಲೆ, ಔಷಧಿಗಳ ಬೆಲೆ 1.4 ಆಗಿದೆ. ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ, ಈ ದೇಶ ಕಲ್ಯಾಣವಾಗಬೇಕಾಗಿದ್ರೆ, ಈ ದೇಶ ಅಭಿವೃದ್ಧಿ ಆಗಬೇಕಾಗಿದ್ರೆ, ಈ ದೇಶದಲ್ಲಿ ಎಲ್ಲ ಧರ್ಮದ ಜನರು ಶಾಂತಿಯಿಂದ ಬಾಳಿ ಬದುಕಬೇಕಾದ್ರೆ, ಇವತ್ತು ನಮ್ಮ ಅಭ್ಯರ್ಥಿ ರಕ್ಷಾರಾಮಯ್ಯನವರಿಗೆ ತಮ್ಮ ಮತವನ್ನು ಕೊಡಬೇಕಂತ ಕಳಕಳಿಯಿಂದ ಪ್ರಾರ್ಥನೆ. ಈ ಕುಟುಂಬದ ವಿಶೇಷವಾದ ಸೇವೆ ಈ ಕರ್ನಾಟಕ ರಾಜ್ಯಕ್ಕೆ ಇದೆ. ಅವರು ಶರಾವತಿ ಲಿಂಗನಮಕ್ಕಿ ಡ್ಯಾಮ್ ಅನ್ನು ಕಟ್ಟಿದ್ರು. ಅಂತೂ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ರಾಜ್ಯದಲ್ಲಿ ದೊಡ್ಡ ವಿದ್ಯಾಸಂಸ್ಥೆಗಳನ್ನು ಮಾಡಿದರು, ಹಾಸ್ಪಿಟಲ್ ಮಾಡಿದ್ರು, ವೈದ್ಯಕೀಯ ಕಾಲೇಜನ್ನು ಮಾಡಿದ್ರು. ಇವೆಲ್ಲವನ್ನು ಮಾಡುವುದರ ಮುಖಾಂತರ ಸಾಮಾನ್ಯ ಜನರಿಗೆ, ಬಡವರಿಗೆ ಸಾಕಷ್ಟು ಸೌಲಭ್ಯವನ್ನು ಮಾಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಅತ್ಯುತ್ತಮವಾದ ಸೇವೆಯನ್ನ ಮಾಡಿದರೆ ಬಹುತೇಕ ನಮ್ಮ ಭಾಗ್ಯ. ಇವತ್ತು ರಕ್ಷಾರಾಮಯ್ಯನವರು, ಸೀತಾರಾಮಯ್ಯನವರ ಸುಪುತ್ರ ಬಂದಿದ್ದಾರೆ. ಯುವಕನಾಗಿ ತೆರೆಮರೆಯಲ್ಲಿ ಕೋವಿಡ್ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಕೋವಿಡ್ ಕಿಟ್ಗಳ ಜೊತೆಗೆ ಮೆಡಿಕಲ್ ಕಿಟ್ ಅನ್ನು ಕೊಟ್ಟಿರುವುದು ಕೂಡ ಸಾಕ್ಷಿಭೂತವಾಗಿದೆ ಅನ್ನೋ ವಿಷಯವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪಾರ್ಲಿಮೆಂಟ್ ಅಲ್ಲಿ ಈ ಭಾಗಕ್ಕೆ ಬೇಕಾಗಿರುವ ಎಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಇವತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. 28 ಕ್ಷೇತ್ರಗಳಲ್ಲಿ 9 ಕ್ಷೇತ್ರಗಳಲ್ಲಿ ಯುವಕರಿಗೆ ಆಶೀರ್ವಾದ ಮಾಡಿ ಮುಂದಿನ ಪೀಳಿಗೆ ಈ ದೇಶವನ್ನು ಕಟ್ಟಿ ಬೆಳೆಸಬೇಕು ಅಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸನ್ಮಾನ್ಯ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟರು. ಬಂಧುಗಳೇ, ಇವತ್ತು ಈ ದೇಶದ ಅಭಿವೃದ್ಧಿ ಆಗಬೇಕಾದ್ರೆ, ಈ ನಮ್ಮ ಜಿಲ್ಲೆಗಳ ಅಭಿವೃದ್ಧಿ ಆಗಬೇಕಾದ್ರೆ, ನಾವು ಹಿಂದೆ ನಮ್ಮ ಸರ್ಕಾರ UPA ಸರ್ಕಾರ ಕೊಟ್ಟಿದ್ದಂತ ರೈಲ್ವೆ ಮಾರ್ಗಗಳಾಗಲಿ, ರಸ್ತೆ ಮಾರ್ಗಗಳಾಗಲಿ, ರೈಲ್ವೆ ಕೋಚ್ ಫ್ಯಾಕ್ಟರಿ ಆಗಲಿ, ಇವೆಲ್ಲ ಮತ್ತೆ ಬರಬೇಕಾದ್ರೆ ನಮ್ಮಿಂದ ಖಂಡಿತವಾಗಿ ಕೂಡ ಪಾರ್ಲಿಮೆಂಟ್ ಸದಸ್ಯರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಲೇಬೇಕು. ಅದಕ್ಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ, ಸ್ವಲ್ಪ ಯುವ ನಾಯಕನನ್ನ ರಕ್ಷಾರಾಮಯ್ಯನನ್ನು ನೀವು ಆಶೀರ್ವಾದ ಮಾಡಿ ಅತ್ಯಂತ ಬಹುಮತದಿಂದ ಜಯಶೀಲರನ್ನಾಗಿ ಮಾಡಿ ನಿಮ್ಮ ಸೇವೆಯನ್ನು ಮಾಡಿಕೊಳ್ಳಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ.